ನಮಸ್ಕಾರ, ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋದಲ್ಲಿ ಸಿಗೋಣ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಯ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮಾಡಿದ ನನ್ನ ಸ್ನೇಹಿತರೆಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ಲ ವಿಷಯವನ್ನು. ಗೊತ್ತಾಗ್ತಿಲ್ಲ, ಇದು ನನ್ನ ಹೈಟ್. ಇದುವರೆಗೂ ಮಾತನಾಡಿದ ನನ್ನ ಸ್ನೇಹಿತರೆಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ಲ ವಿಷಯವನ್ನು. ನನ್ನ ಪುಣ್ಯ ಉಳಿಸಿದ್ದಾರೆ ಜನವನ್ನು. ಭಾಳ ದೂರ ಐತೆ, ಇವರಾಗಲಿ ವೆಹಿಕಲ್ ಕಳಿಸತ್ರ ನೀವು ಹೋಗೋದಿಲ್ಲ ಅಂತ ಖಾತ್ರಿ ಇತ್ತು ನಮಗೆ. ಇದ ಊರಾಗಿದ್ದು ಇಷ್ಟೊತ್ತಿಗೆ ಹೋಗಿಬಿಡ್ತೀರಿ, ಯಾಕಂದ್ರೆ 5 ಗಂಟೆಗೆ ಬಂದು ಕುಂತೀವಿ ನಾವು. ನಿಮಗಾಗಿ ಬಸ್ಸಿನ ವ್ಯವಸ್ಥೆ ಇದೆ, ಕಾರ್ ಇರೋರು ಕಾರ್ನಾಗ ಬಂದಿರಿ. ಪೇರೆಂಟ್ಸ್ಗೆ ಬಸ್ ವ್ಯವಸ್ಥೆ ಮಾಡಿರಲ್ಲ ಸರ್? ವೆರಿ ಗುಡ್. ಊಟನೂ ಇದೆಯಾ ಮುಗಿದ್ಮೇಲೆ? ಊಟ ಇಲ್ಲ ಸ್ನೇಹಿತರೆ. ಅವು ಏನು ಸರ್ ಸ್ಟಾಲ್ಗಳಲ್ಲಿ ಏನು ರಶ್ ಅದ? ತಿಂಡಿ ಮೇಳ. ಊಟನೇ ಇದೆಯಾ? ಹಾಂ ಸರಿ. ಏ, ನಮ್ಮಲ್ಲಿ ತಿಂಡಿ ಅಂದರೆ ತಿಳಿಯಂಗಿಲ್ಲ. ಬೆಂಗಳೂರು ಕಡೆ ಆದರೆ ತಿಂಡಿ ಮೇಳ, ಚಾಟ್ ಮೇಳ ಅಂತೆಲ್ಲ ಮಾಡ್ತಾರೆ. ಸ್ನೇಹಿತರೆ, ಇಬ್ಬರು ಕಲಾವಿದರು ಭಾಳ ಚಂದ ಮಾತ್ರ. ನೀವು ಇಷ್ಟು ಗಲಾಟೆ ಇದ್ದರೂ ಕೂಡ ಕೇಳಿದ್ರಿ, ಮಕ್ಕಳಿದ್ದರೂ ಅಷ್ಟಕ್ಕೊಂದು ಗಲಾಟೆ ಇಲ್ಲ, ಸ್ವಲ್ಪ ರೇಂಜಿನಾಗ ಅದಾರ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಅಕ್ರಮ್ ಸರ್ ಅವ್ರನ್ನ ಕೇಳಿದೆ, ಏನು ಸರ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು, ನಾ ಕನ್ನಡದಾಗ ಹೇಳೋನು, ನಾನು ಕನ್ನಡ ಕನ್ನಡ ಅಂತ ಅಭಿಮಾನ ಪಡೋನು, ನೀವು ಹೆಂಗೆ ಕರೆಸಿದಿರಿ ನನ್ನ ಅಂದೆ. ಇಲ್ಲ ಸರ್, ಕನ್ನಡನೂ ಬೇಕು, ನಮ್ಮಲ್ಲಿ ಕನ್ನಡನೂ ಇದೆ, ಎಲ್ಲ ಕನ್ನಡ ಪೇರೆಂಟ್ಸ್ ಇದ್ದಾರೆ, ಟೆಕ್ಸ್ಟ್ನಲ್ಲಿ ಮಾತ್ರ ಇಂಗ್ಲೀಷ್ ಕಲಿಸ್ತೀವಿ ಅಂಥೇಳಿ ಆ್ಯಂಕರ್ಗಳಲ್ಲಿ ಒಬ್ಬರು ಕನ್ನಡದವರಿದ್ದರು, ಒಬ್ಬರು ಇಂಗ್ಲೀಷ್ನವರಿದ್ದರು, ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅದನ್ನು. ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ರಿ, ನಾ ಬೇಡ ಅನ್ನೋಂಗಿಲ್ಲ. ಆದರೆ ಮನೆಯಲ್ಲಿ ನೀವು ಮಾತಾಡುವಾಗ ಮಕ್ಕಳು ಕನ್ನಡ ಮಾತಾಡುವಂತೆ ನೋಡಿಕೊಳ್ಳ್ರಿ. ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದು ಬೇಡ ಮಕ್ಕಳು. ಅವು ಅಮ್ಮ ಅಂತಿರ್ತವೆ, ಏಯ್ ಮಮ್ಮಿಯನ್ನು ಮಮ್ಮಿ ಹಂಗೆ ಮಾಡಬಾರ್ದು. ಹೆಂಗಾಗಿದೆ ಅಂದರೆ ಮಕ್ಕಳು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾರೆ ತಾಯಂದ್ರನ್ನ. ಅಮ್ಮ ನನಗೆ ವಿಡಿಯೋ ಗೇಮ್ ಕೊಡಿಸ್ತೀಯಲ್ಲೋ, ಕೊಡಿಸಲ್ಲ ಹೋಗು. ಕೊಡಿಸ್ದೇ ಇದ್ದರೆ ಪಕ್ಕದ ಮನೆ ಆಂಟಿ ಬಂದಾಗ ನೀನು ಅಮ್ಮ ಅಂತ ಕರೆದು ಬಿಡ್ತೀನಿ, ಮಮ್ಮಿ ಅನ್ನಲ್ಲ. ಮಮ್ಮಿ ಅನ್ನುವಂತನ್ನೋರು ಅಮ್ಮಂದರೆ ಅಪ್ಪನಿಗೆ ಯಾವುದು ಲಕ್ಷ್ಯ ಇರಲ್ರಿ. ಗಂಡಸರು ಅಂದರೆ ಸರ್ದಾರ್ ನಾವು, ನಮಗೆ ಮಕ್ಕಳ ಬಗ್ಗೆ ಏನೂ ಕಾಳಜಿ ಇಲ್ಲ. ಇವತ್ತೇನಾದರೂ ಆ ಮಕ್ಕಳ ತಂದೆ ಅಂದರೆ ಬಂದಿದ್ದರೆ ಅದು ತಾಯಿ ಬಲವಂತಕ್ಕೆ ವಿನಃ ಅವರಾಗಿ ಅವರು ಖಂಡಿತ ಬಂದಿರಲ್ಲ. ಬರ್ರಿ, ನಿಮ್ದಿರೋದೇ ಇವತ್ತು ಒಂದಿನ ಮಗುದು ಅಂತ ಹೇಳಕ್ಕೋ ಬಂದಿರ್ತಾರೆ ಅವನ್ನು. ಆತ ಒಂದು 5 ನಿಮಿಷ ನಿಮ್ಮ ಪಕ್ಕದಾಗ ಕುಂತಂಗೆ ಮಾಡಿ ಸೈಡ್ ನಿಂತು ಬಿಟ್ಟಿರ್ತಾನೆ ಹೋಗಿ. ಹಾಂ, 10 ಮಿನಿಟ್ಗೊಮ್ಮೆ ನೀವೇನಾದರೂ ಕಂಡು ನೋಡಿದ್ರಿ ಅಂದ್ರೆ ನೋಡಬೇಡ್ರಿ. ನೋಡಿದ್ರೆ ಏನು ಮಾಡ್ತಾನೆ ಗೊತ್ತಾನವ? ಏ 7 8 7 ಶುರುವೇ. ನಮ್ಮ ಗಂಡಸರಿಗೆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಕಾಳಜಿ ಇಲ್ಲ. ಇದು ನನ್ನಿಂದ ಹಿಡಿದು ನಿಮ್ಮವರೆಗೂ ಹೇಳ್ತೀನಿ. ನನಗೆ 58 ವರ್ಷ ಈಗ. ತಂದೆಂದ್ರಿಗೆ ಮಕ್ಕಳು ಸ್ಕೂಲಿಗೆ ಹೋದ್ರೆ ಸಾಕು. ನಾವೆಲ್ಲ ಓದುವಾಗ ಅಂದರೆ ಸುಮಾರು 45-50 ವರ್ಷಗಳ ಹಿಂದೆ, ನಾನು 8 ವರ್ಷ, 50 ವರ್ಷದ ಹಿಂದೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಇನ್ನೂ ಬಂದಿರಲಿಲ್ಲ. ಆವಾಗ ಯಲಬುರ್ಗದಲ್ಲಿ ಕನ್ನಡ ಮೀಡಿಯಂ, ನಾನು ಶಾಲೆಯಲ್ಲಿ ಅತ್ಯಂತ ದಡ್ಡ, ನನಗೇನೂ ಗೊತ್ತಿರಲಿಲ್ಲ. ಇಂಗ್ಲೀಷ್ ಅಂತಂದರೆ ನಮಗೆ ದೊಡ್ಡ ಭಾಷೆ ಅಂದ್ಕೊಂಡಿದ್ವಿ, ಬರೀ ಕನ್ನಡ. ಸ್ಕೂಲ್ನಲ್ಲೂ ನಾವು ಅಂಥ ಮಾರ್ಕ್ ಸ್ಕೋರ್ ಮಾಡಿದವರಲ್ಲ. ಸ್ಕೂಲಿಗೆ ಹೋಗೋದು ನಮ್ಮ ಅಪ್ಪನಿಗೆ ಗೊತ್ತೇ ಇರ್ತಿದ್ದಿಲ್ಲ. ಯಾರೋ ಬಂದು ನಿಮ್ಮ ಪ್ರಾಣೇಶ ಸ್ಕೂಲ್ಗೆ ಹೋದನೇನ್ರಿ? ಆ ಹೋದ ಈ ಕಡೆ ಹೋಗಿರ್ಬೋದು ಅಂದಾಜು ಮೇಲೆ. ಕನ್ನಡ ಶಾಲೆ ನಮ್ಮ ದಿನ ಒಬ್ಬನು ಸಿದ್ಧಲಿಂಗ ಅಂತ ನನ್ನ ಗೆಳೆಯ ಸ್ಕೂಲಿಗೆ ಬರ್ತಿರಲಿಲ್ಲ. ಮೇಷ್ಟ್ ಒಂದು ಸಾರಿ ಕೇಳಿದ್ರು, ಏನು ಸಿದ್ಧಲಿಂಗ ದಿನ ಸ್ಕೂಲಿಗೆ ಬರೋದಿಲ್ಲ ನೀನು, ಒಂದೊಂದು ದಿವಸ ಬಿಟ್ಟು ಒಂದೊಂದು ದಿವಸ ಬರ್ತಿ, ಏನು ಅನ್ನಬೇಕು ಸಿದ್ಧಲಿಂಗ? ಸರ್, ದಿನ ಒಂದೇ ಕಡೆ ಹೋದರೆ ಮರ್ಯಾದೆ ಇರಲ್ಲ ಸರ್, ಹೋಗ್ತಾ ಬರ್ತಾ ಇರಬೇಕು. ಸ್ಕೂಲ್ ತಪ್ಪಿಸಿದ್ರೆ ಇಂಥ ಹಾಸ್ಯ ಪ್ರಜ್ಞೆ ಮಕ್ಕಳಲ್ಲಿ ಇತ್ತು? ನಿಮ್ಮ ಮಕ್ಕಳಲ್ಲಿ ಹಾಸ್ಯ ಪ್ರಜ್ಞೆ ಇಲ್ಲ, ಯಾಕಂದರೆ ಸ್ಟ್ರಿಕ್ಟ್ ಸ್ಕೂಲಲ್ಲಿ ಬೆಳೀತಾರೆ. ಗೌರ್ಮೆಂಟ್ ಸ್ಕೂಲ್ಗಳೇನಿದೆ ಕಾಡು, ಇವು ಪಾರ್ಕ್, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಫೌಂಟೇನ್ ಇದೆ, ಗಾರ್ಡನ್ ಇದೆ, ಟ್ರೀಸ್ ಇದೆ, ಲೈಟ್ಸ್ ಇದೆ. ನಮ್ಮಲ್ಲಿ ಏನು ರೀ, ನಮ್ಮ ಪಕ್ಕದಾಗೆ ನಾಯಿಗಳು ಮಲಗ್ತಿದ್ವು, ನಾಯಿ ಮೇಲೆ ಕೈ ಆಡಿಸ್ಕೊಂತ ಶಾಲೆ ಕಲಿಯೋರು ನಾವು.
ಕೋತಿ ತಂದಿದ್ದೆ ನಮ್ಮ ಗೆಳೆಯ ಹೆಗಲ ಮ್ಯಾಗ ಕುಂದಿರಿಸಿಕೊಂಡು. ಇಡೀ ದಿವಸ ಕೋತಿ ಮ್ಯಾಗ ಒಂದು ದಿವಸ ಹೋಗಿಬಿಡ್ತೀನಿ ನಮ್ಮ ಶಾಲೆ. ಗಿಡ ಹಾಕ್ತಿದ್ರು ಸ್ಕೂಲಿನ ಸುತ್ತಮುತ್ತ, ಆ ಗಿಡದ ಕೆಳಗೆ ಕೂತ್ಕೊಂಡು ಊಟ, ನಮ್ಮ ಬುತ್ತಿ ಬಿಚ್ಚಿಕೊಂಡು. ಇಲ್ಲಿ ಬುತ್ತಿ ಟಿಫನ್ ತಂದಿರ್ತಾರೆ ಮಕ್ಕಳು ನೋಡ್ರಿ. ಫಿಲ್ಟರ್ ನೀರು ನಾವು ಬಾವ್ಯಾಗಿಂದ ಸೇದಿ ನೀರು ಕುಡಿತಿದ್ವಿ, ಇಲ್ಲ ವರ್ತಿ ನೀರು. ಒಬ್ರದ್ದೊಬ್ಬರು ಶೇರ್ ಮಾಡ್ತಿದ್ವಿ, ಇಲ್ಲಿ ಶೇರ್ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಶೇರ್ ಮಾಡ್ತಿದ್ವಿ. ಈಗ ಇಲ್ಲವೇ ಇಲ್ಲಂಥ ವಾತಾವರಣ. ಶಿಸ್ತಿನ ಹೆಸರಿನಲ್ಲಿ ಮಕ್ಕಳು ದೂರ ಮಾಡ್ತೀವಿ. ನಿಮ್ಮ ಮಕ್ಕಳು ನೋಡ್ರಿ ಹಿಂಗಿರ್ತಾವ, ಮಮ್ಮಿ ನಾನು ಎಲ್ಲಿ ಕೂತ್ಕೊಳ್ಳೆ ಅಂತ ಕೇಳ್ತಿರ್ತಾವ. ಭಯ ಜಾಸ್ತಿ, ಯಾಕಂದರೆ ಈ ಭಾಷೆ ಅವ್ರ ಭಾಷೆ ಅಲ್ಲ, ಮಾತೃಭಾಷೆ ಅಲ್ಲ. ಅವಾಗ ಭಯ, ಎಲ್ಲಿ ಅಕ್ರಮ್ ಸರ್ ಏನಂತಾರೋ, ಮೇಡಮ್ ಏನಂತಾರೋ, ಭಯ. ಅದೇ ಮಾತೃಭಾಷೆ ಮಕ್ಕಳಿಗೆ ಮೇಷ್ಟ್ರು ಏನಂತಾನೆ ತಿಳಿತಿರ್ತೈತೆ, ಮೇಷ್ಟ್ರು ಎಷ್ಟು ದಡ್ಡದನಂತ ಸಹಿತ ಗೊತ್ತಿರ್ತೈತೆ. ಹಿಂಗಾಗಿ ಧೈರ್ಯ ಜಾಸ್ತಿ ಅವಕ್ಕೆ. ನಮ್ದು ಹಿಂಗೆ ಐತ್ರಿ. ಅದೇ ವರ್ಷ ಇಂಗ್ಲೀಷ್ ಮೀಡಿಯಂ ಬಂದ್ಬಿಡ್ತು ಯಲ್ಬುರ್ಗಾಕ್ಕೆ, ಸಂತೋಷನ ಹೋಗಿ ಸೇರಿಬಿಟ್ಟ. ನಾವು ಇಲ್ಲೇ ಉಳ್ಕೊಂಬಿಟ್ಟಿವಿ, ಯಾಕಂದ್ರೆ ಸಂತೋಷನಪ್ಪ ಇಂಜಿನಿಯರ್, ನಮ್ಮಪ್ಪ ಬಡ ಮಾಸ್ತರ್, ಸಿದ್ಲಿಂಗನಪ್ಪ ಬಡಗೇರವ. ಎಂಟು ದಿನ ಆದಮೇಲೆ ಸಂತೋಷ್ ಬಂದನ್ರಿ, ಏನು ಯೂನಿಫಾರ್ಮ್, ಚಡ್ಡಿ, ಟೈ, ಇನ್ಶರ್ಟು, ಬೆಲ್ಟು, ಬೂಟು. ಗಾಬರಿ ಆಗಿಬಿಟ್ಟು ಬೂಟ್ ಹಾಕೊಂಡು ನೋಡಿ, ಏನು ಲೇ ಡಾಕ್ಟರ್ ಅದೆಲ್ಲ ಅಂದ್ವಿ. ಬೂಟ್ ಡಾಕ್ಟರ್ ಅಷ್ಟು ಹಾಕ್ಬೇಕು ಅಂತ ನಮಗೆ. ಟೈ ಕಟ್ಕೊಂಡು ನೋಡಿ, ಏನು ಇಂಜಿನಿಯರ್ ಆಗಿಲ್ಲ ಲೇ ಅಂದ್ವಿ. ಇನ್ಶರ್ಟ್ ಮಾಡಿದ್ದು ನೋಡಿ ಡಾಕ್ಟರ್ ಆಗಿಲ್ಲ ಲೇ ಅಂದ್ವಿ. ಅಂದ್ರೆ ಇನ್ಶರ್ಟ್ ಮಾಡಿದರೆ ಡಾಕ್ಟ್ರೇ ಮಾಡಬೇಕು, ಬೂಟ್ ಹಾಕಿದ್ರೆ ಪೊಲೀಸ್ ಹಾಕ್ಬೇಕು, ಟೈ ಕಟ್ಟಿದರೆ ಡಾಕ್ಟ್ರ್ ಕಟ್ಬೇಕು, ಹಿಂಗೆ ತಲೆಯಾಗ. ಅವ ಏನಂದ, ಇವೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಾಗಿ ಕೊಟ್ಟಾರ, ನಾನೊಬ್ಬ ಅವರೇ ಕೊಡ್ತಾರ ಬಟ್ಟೆ. ಯೋ ಗ್ರೇಟಲ್ಲೇ ಗ್ರೇಟಲ್ಲೇ ಸಿದ್ಲಿಂಗ್ ಏನು ಅನ್ಬೇಕು ಅಂದರೆ, ನಿಮ್ಮ ಅಪ್ಪ ಹೋಗಿ ಬಟ್ಟೆ ಕೊಡಿಸೋದು ಆಗಲಾರ್ದು ಅಲ್ಲಿ ಸೇರಿಸ್ಯಾರ ಅನ್ಲೇ ಅಂದ. ಬಿಟ್ಟು ಕೊಡ್ತಿದ್ದಿಲ್ಲವ, ಇದು ಉಲ್ಟಾ ಹೊಡಿತಲ್ಲ ಬಾಣ ಅಂತೇಳಿ ಸಂತೋಷ ಏನಂದ. ಬರೇ ಬಟ್ಟೆ ಅಲ್ಲ ಪ್ರಾಣೇಶ, ದಿವಸ ಮುಂಜಾನೆ ನನ್ನ ಕರ್ಕೊಂಡು ಹೋಗೋಕೆ ಬಸ್ ಬರ್ತೈತೆ ನಮ್ಮ ಮನೆ ತಲೆ. ಒಂದು ಸರ್ಕಲ್ಲಿಗೆ ಬಸ್ ಬಂದಿರ್ತೈತೆ, ಎಲ್ಲರೂ ಅಲ್ಲಿ ಹೋಗಿ ಬಸ್ಸಿನಾಗ ಹತ್ತಿ ಬಸ್ಸಿನಾಗ ಮತ್ತೆ ವಾಪಸ್ ಬರ್ತೀವಿ. ಬಸ್ಸಿನಾಗ ಹೋಗೋದಂದ್ರೆ ಅವಾಗ ಊರಿಗೆ ಒಂದರಿ, ಸಾಲಿಗೆ ಬಸ್ಸಿನಾಗ ಹೋಗ್ತಾನದು ಏನು, ಏ ಭಾರಿಲೆ ಸಂತೋಷ ಅಂದ್ಯಾನ. ಅದಕ್ಕೆ ಸಿದ್ಲಿಂಗ್ ಏನು ಅನ್ಬೇಕು, ಬಸ್ ಬರ್ತೈತೆ ನಿನ್ನ ಕರೆಯಾಕ, ಹ್ಞೂ ನಮ್ಮನ್ನು ಕರೆಯಕ್ಕೆ ಎರಡು ಮಾಸ್ತರನ ಬರ್ತಾನೆ, ನಿಂದು ಬಸ್ ತೊಗೊಂಡು ಏನು ಮಾಡ್ತೇಲೆ. ಯಾಕಂದ್ರೆ ಸರ್ಕಾರಿ ಶಾಲೆಯಾಗ ಹೆಡ್ ಮಾಸ್ತರ್ ಹುಡುಗರು ಶಾಲೆ ಮುಂದೆ ತೊಯ್ಕೊಂತಿರ್ತಾರೆ, ಬರೀಲೇ ಶಾಲೆಗೆ ಅಲ್ಲಿಗೆ ಹೋಗಂಗಿಲ್ಲ. ನಾವು ಇಂಗ್ಲೀಷ್ ಮೀಡಿಯಮ್ 6 ಕಿಲೋಮೀಟರ್ ದೂರ ಐತೆ, ಬಂದು ಅಡ್ಮಿಷನ್ ಮಾಡಿಸ್ತೀವಿ. ಹೌದಾ, ಕಲಿಸ್ರಿ ಇಂಗ್ಲೀಷ್ ಬೇಡ ಅನ್ನಂಗಿಲ್ಲ, ಇಂಗ್ಲೀಷ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಬೇಕು, ನಾನು 11 ದೇಶ ಅಡ್ಡಾಡೀನಿ. ಆದರೆ ಮನೆಯಲ್ಲಿ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡ್ರಿ, ಇಲ್ಲಿಕ್ಕೆ ಸಂಬಂಧಗಳನ್ನ ಮರೀತಾರೆ ಮಕ್ಕಳು. ಅಣ್ಣ, ಅತ್ತಿಗೆ, ಕಾಕ, ಚಿಗಪ್ಪ, ಅವ್ವ, ದೊಡ್ಡಮ್ಮ, ಅತ್ತಿಗೆ, ನಾದಿನಿ, ವೈನಿ, ಚಿಗವ್ವ, ಚಿಗಪ್ಪ, ಕಕ್ಕ, ಮಾವ, ಭಾವ, ವಾರಿಗಿತ್ತಿ, ನೆಗೆಣ್ಣಿ, ಇವು ಇಂಗ್ಲೀಷ್ನಾಗಿಲ್ಲ. ಅಲ್ಲಿರೋದು ಎರಡೇ, ಗಂಡಸರಿಗೆಲ್ಲ ಅಂಕಲ್, ಹೆಣ್ಮಕ್ಕಳಿಗೆಲ್ಲ ಆಂಟಿ, ಎರಡೇ ಭಾವನೆಗಳು. ಯಾಕೆ ಆ ಭಾ ಅಲ್ಲಿ ಸಂಸ್ಕಾರ ಹಂಗೈತೆ. ಅಲ್ಲೇ 10 ವರ್ಷದ ಲಗ್ನ ಮ್ಯಾರೇಜ್ ಆ್ಯನಿವರ್ಸರಿ, 25 ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಮಾಡಿಕೊಳ್ಳಂಗಿಲ್ಲ ಆಸ್ಟ್ರೇಲಿಯಾ ಅಮೇರಿಕಾದಾಗ. ಆಶ್ಚರ್ಯ ಆಗಿಬಿಡ್ತಾರೆ. ನಾ ಹೋದಾಗ ಒಂದು ಯಾವುದೋ ಫ್ಯಾಮಿಲಿ 25 ವರ್ಷದ ಆ್ಯನಿವರ್ಸರಿ ಮಾಡಿಕೊಂಡ್ರೆ ನನಗೆ ಗೆಸ್ಟಾಗಿ ಕರೆದಿದ್ರು. ಅಲ್ಲೊಬ್ಬ ಅಮೇರಿಕಾದ ಹೆಣ್ಮಗಳು ಬಂದಿದ್ಲು, 25 ಇಯರ್ಸ್ ಮ್ಯಾರೇಜ್ ಆ್ಯನಿವರ್ಸರಿ, ಎಸ್ ಮೇಡಮ್, 25 ವಿತ್ ದ ಸೇಮ್ ಹಸ್ಬೆಂಡ್. ಅವನು ಕೇಳಿದ್ರು, ವಿತ್ ದ ಸೇಮ್ ವೈಫ್, ಚೇಂಜ್ ಮಾಡಿಲ್ವ ನೀವು ಇಬ್ಬರು? ಯವ್ವ ವಧಿಸ್ಕೊಂತೀವವ್ವ, ಚೇಂಜ್ ಮಾಡಿದ್ರೆ ಅಂದರೆ ಊರು ಬಿಟ್ಟು ಹೊರಗೆ ಹಾಕ್ತಾರೆ. ಅದು ಆ ಸಂಸ್ಕೃತಿ, ಅಲ್ಲಿ ಭಾವನೆಗಳಿಲ್ಲ, ಸಂಬಂಧಗಳಿಲ್ಲ. ಮಾತೃಭಾಷೆಯಲ್ಲಿ ಭಾವನೆಗಳದಾವ, ಸಂಬಂಧ ಅದಾವ. ಅದಕ್ಕೆ ಮಕ್ಕಳಿಗೆ ಕನ್ನಡ ಮಾತು ಮನೆಯಾಗ ಇಂಗ್ಲೀಷ್ ಶಾಲೆಗೆ ಅದಕ್ಕೆ ಹಾಕಿನೇನು, ಜೈನ್ ಪಬ್ಲಿಕ್ ಸ್ಕೂಲಿಗೆ ಕನ್ನಡ ಮಾತಾಡೋಕೆ ಹಾಕಿನೇನು, ಇಂಗ್ಲೀಷನ್ನು ಮಾತಾಡು ಅನ್ಬೇಡ್ರಿ. ಮನೆಯಾಗ ಅವು ಕನ್ನಡ ಮಾತಾಡಲಿ, ಇಲ್ಲಿ ಇಂಗ್ಲೀಷ್ ಮಾತಾಡಲಿ, ಬೇಡ ನಂಗಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಭಾವನೆಗಳು ಬೇಕು, ಶಬ್ದಗಳು ಬೇಕು. ಎಷ್ಟು ಚ ಒಂದು ಶಬ್ದ ನಗು ಹುಟ್ಟಿಸ್ತೈತೆ. ಕಕ್ಕ, ಕಕ್ಕ ಅಂದರೆ ಯಾರು, ತಂದಿ ತಮ್ಮ. ಹೌದಾ, ಬೆಂಗಳೂರು ಕಡೆ ಏನಂತಾರೆ, ಚಿಕ್ಕಪ್ಪ ಅಂತ. ನಮಗೆ ಕಕ್ಕ, ಬೆಂಗಳೂರವ್ರಿಗೆ ಕಕ್ಕ ಅಂದ್ರೆ ಯಪ್ಪ ನಾನು ಹೇಳಂಗಿಲ್ಲ, ನಾನು ಅದಕ್ಕೆ ಹೇಳ್ತಿರ್ತೀನಿ, ನಮ್ಮ ಚಿಕ್ಕಪ್ಪ ಬೆಂಗಳೂರವ್ರಿಗೆ ಕಕ್ಕ, ನಮ್ಮ ಕಕ್ಕ ಅವ್ರಿಗೆ ಚಿಕ್ಕಪ್ಪ. ಅಷ್ಟೇ, ನಮ್ಮ ಕಕ್ಕ ಅಂದ್ಬಿಟ್ರೆ ಗಾಬರಿ ಆಗಿಬಿಡ್ತಾರೆ.
ಎಂಟು ವರ್ಷದವರೆಗೂ ಬೆಂಗಳೂರಿನಾಗೆ ಹುಟ್ಟಿ ಬೆಳೆದ ಹುಡುಗಿ ಎಂಟನೇ ವರ್ಷಕ್ಕೆ ಬಳ್ಳಾರಿಗೆ ಬಂದಿದ್ಲು ದುರ್ಗಮ್ಮನ ಜಾತ್ರೆಗೆ. ಅವರ ತಂದಿಗೆ ಆರು ಮಂದಿ ತಮ್ಮಂದರು, ಎಲ್ಲರೂ ಹುಡುಗಿ ಕಕ್ಕ ಅಂದ್ರೆ ಅವರೆಲ್ಲ ಹುಡುಗಿ ನೆಳ್ಕೊಳ್ಳೋದು, ಈ ಕಕ್ಕ ಚಲೋನ ಈ ಕಕ್ಕ ಚಲೋನ ಈ ಕಕ್ಕ ಚಲೋನ ಈ ಕ. ಆ ಹುಡುಗಿ ಗಾಬರಿ ಆಗಿಬಿಡ್ತು ರೀ, ಡ್ಯಾಡಿ ಇವ್ರು ಕಕ್ಕ ಚಂದ ಅಂತ ಕೇಳ್ತಾರೆ, ಕಕ್ಕ ಯಾರು ನೋಡಿರ್ತಾರೆ ಹೇಳಿ. ಹಂಗಲ್ಲ ಪುಟ್ಟಿ, ಕಕ್ಕ ಅಂದರೆ ನಮ್ಮ ಬ್ರದರ್ಸ್ ಅವರೆಲ್ಲ, ದೇ ಆರ್ ಅಂಕಲ್ಸ್ ಚಿಕ್ಕಪ್ಪ, ಮತ್ತು ಕಕ್ಕ ಕಕ್ಕ ಅಂತಾರೆ, ಏನು ಹೇಳ್ಬೇಕು ಅವಡಿ ತಪ್ಪಿಸ್ಕೊಂಡು ಹೋಗಿಬಿಡ್ತೈತಿ ರೀ. ಎಂಟು ದಿವಸ ಆತು ಜಾತ್ರೆ ಮುಗೀತು, ಇನ್ನೇನು ಅವತ್ತು ರಾತ್ರಿ ಬೆಂಗಳೂರಿಗೆ ಹೋಗ್ಬೇಕು, ಎಲ್ಲರೂ ಆ ಹುಡುಗಿನ ಹಿಡ್ಕೊಂಬಿಟ್ರೆ, ಏಯ್ ಇವತ್ತು ನೀನು ಹೇಳಬೇಕು ಈ ಕಕ್ಕ ಚಲೋನ ಈ ಕಕ್ಕ ಚಲೋ ಈ ಕಕ್ಕ ಚಲೋ. ಆ ಹುಡುಗಿ ಕೈ ಮುಗೋದು, ನನಗೆ ನನ್ನ ಕಕ್ಕನ ಚಂದ ಅಂದ್ಬಿಡ್ತು. ಮಕ್ಕಳಿಗೆ ಎಲ್ಲ ರೀತಿಯ ಭಾಷೆಯನ್ನು ಕಲಿಸಬೇಕು. ಬಾಳೆ ದಿಂಡು ಎಷ್ಟು ದಪ್ಪವಿದ್ದರೂ ತೊಲೆಯಾಗುವುದಿಲ್ಲ, ಸುಣ್ಣ ಎಷ್ಟು ಬೆಳ್ಳಗಿದ್ದರೂ ತಿನ್ನುವ ಬೆಣ್ಣೆ ಆಗುವುದಿಲ್ಲ. ಹಾಗೆಯೇ ಮಾತೃಭಾಷೆ ಕನ್ನಡ ಭಾಷೆ ನೀವು ಬಳಸದಿದ್ದರೆ ಅದು ನಮ್ಮ ಭಾಷೆಯಾಗಿ ಉಳಿಯುವುದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಮಕ್ಕಳಿಗೆ ಮಾತಾಡೋದನ್ನು ಕಲಿಸ್ರಿ. ನೋಡಿದೆ ಮಕ್ಕಳ ಯೂನಿಫಾರ್ಮ್ ಏನು, ಅವ್ರ ಡ್ರೆಸ್ ಏನು, ಅವ್ರ ಡ್ಯಾನ್ಸ್ ಏನು. ನಮ್ಮ ಯೂನಿಫಾರ್ಮ್ ಅಯ್ಯೋ ಕರ್ಮ, ಚಡ್ಡಿನ ಇದ್ದಿಲ್ಲರಿ ಏಳನೇ ಕ್ಲಾಸ್ವರೆಗೂ. ಈಗ ನೋಡ್ರಿ ಒಂದು ಎರಡನೇ ಕ್ಲಾಸ್ ಹುಡುಗರು ಡ್ರೆಸ್ಸು ಟೈ ಬೂಟು, ನಮಗೆ ಚಡ್ಡಿನೇ ಇಲ್ಲ. ನಮ್ಮ ತಂದೆಯ 90-100 ಸೆಂಟಿಮೀಟ್ರ್ ಬನೀನನ್ನು ಕೆಳಗೆ ಎಳ್ಕೊಂಡು 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 ಚಡ್ಡಿ ಮಾಡ್ಕೊತಿದ್ವಿ, ಪೂರ್ತಿ ಕೆಳಗೆ ಎಳ್ಕೊಂಡು ನಡು ಒಂದು ಪಿನ್ ಹಾಕ್ತಿದ್ವಿ, ದೊಡ್ಡ ಪಿನ್ ಇಟ್ಟು ಐದು ಪೈಸಕ್ಕೆ ಒಂದು ಪಿನ್ ಇಷ್ಟುದ್ದ, ಅದು ಚಡ್ಡಿನೂ ಆಗೋದು. ಹೀಗಾಗಿ ನಾವು ಫಾಸ್ಟ್ ನಡೀತಿದ್ದಿಲ್ಲ, ಹಿಂಗೆ ನಡೀತಿದ್ವಿ. ಯಾಕಂದ್ರೆ ಪಿನ್ ಹರಿತಂದ್ರೆ ಬನೀನು ಹರಿತೈತೆ, ಬನೀನ ಮ್ಯಾಗ ಹೋಗೈತೆ, ಚಡ್ಡಿನೇ ಇಲ್ಲರಿ. ಯಾಕಂದ್ರೆ ಯಾರಿಗಾರ ಒಬ್ಬವ ಚಡ್ಡಿ ಹಾಕಿದರೆ ನನಗಿಲ್ಲ ಅನ್ನೋ ಭಾವನೆ ಬರ್ಬೇಕ, ಯಾರಿಗೂ ಇಲ್ಲ. ಸಂತೋಷಗಿಲ್ಲ, ಬಸಪ್ಪಗಿಲ್ಲ, ತಿಮ್ಮಪ್ಪಗಿಲ್ಲ, ಕಾಳಪ್ಪಗಿಲ್ಲ, ನನಗೂ ಇಲ್ಲ. ಹೀಗಾಗಿ ಅವನರ ಚಡ್ಡಿ ಹಾಕ್ಕೊಂಬಂದ ಅಂದ್ರೆ ಅವನಂಥ ಮಾನಿಗೇಡಿ ಇನ್ನೊಬ್ಬವನಿಲ್ಲ. ಸಂತೋಷ ಅನ್ನೋ ಚಡ್ಡಿ ಹಾಕ್ಕೊಂಬಂದ್ಬಿಟ್ಟ, ಏ ಹುಡ್ರಲ್ಲ ಸ್ಟ್ರೈಕ್ ಮಾಡ್ಕ, ಏ ಸಂತೋಷ ಚಡ್ಡಿ ಬಿಚ್ಚಬೇಕು. ಯಾಕೆ ನಾವೆಲ್ಲ ಹಂಗಾದೀವಿ, ನೀ ಚಡ್ಡಿ ಹಾಕ್ಕೊಂಬರ್ತೆ ಲಡ ಮಾಡ್ತೇನೆ ನಡಿ. ಮನೆಗೆ ಹೋಗಿ ಚಡ್ಡಿ ಬಿಚ್ಚಿ ಬಂದನ್ರಿ ಅವ, ಯೂನಿಫಾರ್ಮ್ ಇಟ್ಟಿ ಅಂದ್ರೆ ಅದಪ್ಪ ಯೂನಿಫಾರ್ಮ್ ಅಂದ್ರೆ ಅದು, ಇದು ಅಲ್ಲ. ಹಿಂಗೆ ನಡೀತ್ರಿ. ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿ ಬೆಂಗಳೂರಿಂದ ಸೂರ್ಯನಾರಾಯಣರಾವ್ ಅಂತ ಪ್ರಿನ್ಸಿಪಾಲ್ರು ಬಂದುಬಿಟ್ರು ಶಾಲೆಗೆ, ಅವರು ಮೈಸೂರು ಕಡೆಯವರು. ಆಶ್ಚರ್ಯ ಬಿಟ್ಟು ಏಳನೇ ಕ್ಲಾಸ್ ಫಸ್ಟ್ ಎಂಟ್ರಿ ಆಗಿಬಿಟ್ರು, ಸರಣ್ರಿ ಸರ ಅಂತ ಎದ್ದು ನಿಂತುಬಿಟ್ಟಿವಿ ನಾವು. ಅವ್ರು ಹಿಂಗೆ ಕುಂತಾರ, ನಾವು ಹಿಂಗೆ ನಿಂತೀವಿ, ನೋಡ್ತಾರ ಒಬ್ಬರಿಗೂ ಚಡ್ಡಿ ಇಲ್ಲ. ಏಳನೇ ಬೀಯಿಂಗ್ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ನಿಮಗೆ ಚಡ್ಡಿ ಇಲ್ವಾ? ಆಶ್ಚರ್ಯ ಆಯ್ತು, ನಾವು ಏನು ರೀ ಹೊಸದು ಕೇಳಕತ್ತೀರಿ ನೀವು, ಏಳು ವರ್ಷದಿಂದ ನಾವು ಹೆಂಗೆ ಇದೀವಿ ರೀ. ನೋ ನೋ ನೋ, ನಾನು ನಿಮಗೆ ಪಾಠ ಹೇಳಲ್ಲ, ಹೋಗಿ ಚಡ್ಡಿ ಹಾಕಿ. ಈಗ ಏಳನೇ ಕ್ಲಾಸ್ ಹುಡ್ರು ಜೀನ್ಸ್ ಪ್ಯಾಂಟು ಬುಲೆಟ್ ಗಾಡಿ ಕೇಳ್ತಾರೆ. ಅವು ಜೀನ್ಸ್ ಪ್ಯಾಂಟ್ ಅಂತವು ಇಲ್ಲಿ ಠರದ್ದು ಇಲ್ಲಿ ಠರದ್ದು ಹಿಂದಿ ಠರದ್ದು ಹಾಕ್ಕೊಂಡು ಬರ್ತಾರೆ, ಫ್ಯಾಷನ್ ಅಂತದ್ದು ನೋಡ್ರಿ. ಹರ್ಕ್ ಬಟ್ಟಿಗೆ 1000 ರೂಪಾಯಿ ಕೊಡ್ತಾರೆ, ಮೈ ತುಂಬ ಬಟ್ಟಿಗೆ ರೇಟ್ ಇಲ್ಲ. ಈಗ ಅವ್ರು ಮುಂದೆ ಹರಿತಾರೆ, ಇನ್ನು ಇಲ್ಲ ಸ್ವಲ್ಪ ಹರಿರಿ ಇಲ್ಲಿ ಸ್ವಲ್ಪ ಹರಿರಿ ಅಂತ ಅಲ್ಲಿ ಮುಂದೆ ನಿಂತು ಹರಿಸ್ಕೊಂಬರ್ತಾರೆ ಅದನ್ನು. ಹೌದಾ? ಬೀಯಿಂಗ್ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನಿಮಗೆ ಚಡ್ಡಿ ಇಲ್ವ? ಇಲ್ಲ ಸರ್, ಇದ್ರಾಗೇನು ನಡೀರಿ ಮನೆಗೆ ಚಡ್ಡಿ ಹಾಕ್ಕೊಂಬರೋರಿಗೂ ನಾನು ಪಾಠ ಮಾಡೋಂಗಿಲ್ಲ ಅಂದ್ಬಿಟ್ರೆ. ಸಿದ್ಧಲಿಂಗ ಹೇಳಿದ, ಸರ ಬ್ಯಾಡ್ರಿ ಊರ ಗದ್ದಲ ಆಗ್ತಾವ, ಕೋಮು ಗಲಭೆ ಆಕೈತಿ. ಇಲ್ಲಿ ಎರಡೇ ಕೋಮ್ ಅದಾವ, ಬಟ್ಟೆ ಹಾಕ್ಕೊಂಡವ್ರದ್ದೊಂದು ಕೋಮು, ಹಾಕಲಾರ್ದವ್ರದ್ದೊಂದು ಕೋಮು, ಇವ ಎರಡು ಕೋಮ್ ಇಲ್ಲಿ ಕೋಮು ಗಲಭೆ ಆಗ. ನೋ ನೋ, ಐ ಆಮ್ ವೆರಿ ಸ್ಟ್ರಿಕ್ಟ್ ಪ್ರಿನ್ಸಿಪಾಲ್. ಮನೆಗೆ ಹೋಗ್ರಿ, ಹೋದಿರಿ ಮನೆಗೆ, ಹೋ ಅಂತ ಹೋಗಿಬಿಟ್ವಿ. ಏ ಓಣೇನು ಮಂದಿಯೆಲ್ಲ ಸೇರಿಬಿಡ್ತೀರಿ, ಯಾರೋ ಮಾಸ್ತರ ಚಡ್ಡಿ ಹಾಕ್ಯಮ್ಮ ಅಂದಮ್ಮ, ನೀವಿಲ್ಲೇ ಆಡ್ರಲಿ ಅವ ಏನು ಮಾಡ್ತಾನೆ ನೋಡೋಣ ಅಂತೇಳಿ ಊರು ಮಂದಿ ಕೊಟ್ಲಿ ಕುಡುಗೋಲು ತೊಗೊಂಡು ಬಂದು ನಿಂತರು ಪ್ರಿನ್ಸಿಪಾಲ್ ಮುಂದೆ. ಯಾರಲ್ಲವ ಚಡ್ಡಿ ಹಾಕ್ಯಮ್ಮ ಅಂದನ ನಮ್ಮ ಹುಡುಗರಿಗೆ? ನಾನೇ. ಯಾವರವನೇ? ಮೈಸೂರು. ಚಡ್ಡಿ ಹಾಕ್ಯಮ್ಮ ಅಂತ ಕಳಿಸ್ತೀನಿ ನೋಡ್ರಿ, ಇರವ ಎರಡು ಚಡ್ಡಿ, ಅದನ್ನೊಂದು ದುರ್ಗಮ್ಮನ ಜಾತ್ರೆಗೆ ಒಂದು ಕುರುಗೋಡು ಜಾತ್ರೆಗೆ ಅಂತ ತೆಗೆದಿಟ್ಟಿರ್ತೀವಿ ನಾವು. ದಿನಾ ಶಾಲೆಗೆ ಚಡ್ಡಿ ಹಾಕ್ಕೊಂಬರಕ್ಕೆ ಏನು ಶಾಲೆಗೆ ತೇರು ಎಳಿತಿ ನೀನು? ತೇರು ಎಳೆದ್ರೆ ಮಾತ್ರ ಚಡ್ಡಿ ಅಂತ ಆಗಿನ ಕಾಲಕ್ಕೆ ರೀ. ಏನು ತೇರು ಎಳೆದ್ರೆ ಮಾತ್ರ ಚಡ್ಡಿ ಹಾಕ್ತೀರ? ಹೌದು, ಎರಡತ್ತೀವಿ ದುರ್ಗಮ್ಮ ಕುರುಗೋಡು. ದಿನ ಹಾಕ್ಯಂಬರ ಶಾಲೆಗೆ ತೇರು ಎಳಿ ಚಡ್ಡಿ ಹಾಕಿ ಕಳಿಸ್ತೀವಿ ನಾವು. ಬರೀ ಚಡ್ಡಿ ಅಲ್ಲ, ನಿಮ್ಮ ಹುಡ್ರು ಮುಖ ತೊಳಗಲ್ಲ, ಮುಖ ತೊಳಕ್ಕೇನು ಹೆಣ್ಣು ಬಂದತ್ತೇನೋ ಅವರಿಗೆ?
ಮುಖ ತೊಳೆಯಂಗಿಲ್ಲ, ಸಬಕಾರ ಹಚ್ಚಂಗಿಲ್ಲ, ಚಡ್ಡಿ ಹಾಕಂಗಿಲ್ಲ, ಕಡಿಗೋ ಬೆಣ್ಮಗ ನೋನು ಚಡ್ಡಿ ಇಲ್ಲದೆ ನಾನು ಪಾಠ ಹೇಳಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟ್ ಅಂತ ಪಾಪ ಅವರು ಅನ್ನಕತ್ತಾರೆ. ಒಬ್ಬ ಬೆಣ್ಮಗಳೇ ಮಾಸ್ತಾರ, ನಿನ್ನ ಕೆಲಸ ಏನು? ಮಖ ನೋಡಿಕೊಂಡು ಪಾಠ ಮಾಡಿ ನೀನು. ಆವತ್ತಿನಿಂದ ನೋಡ್ರಿ ಮಾಸ್ತರ ಶರಣ್ರಿ ಸರ ಅಂತ ನಾವು ಎದುರಿಸಕ್ಕು ಕೂತ್ಕೊಳ್ಳಿ 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 ಅಂತ. ಅವ ರಿಟೈರ್ಡ್ ಆಗೋವರೆಗೂ ಎದ್ದು ನಿಂದಿರಲಿಲ್ಲ. ನಾವು ನಿಮಗೆ ಆಶ್ಚರ್ಯ ಆಗುತ್ತೆ, ಅವರೀಗ 86 ವರ್ಷದ ವಯೋವೃದ್ಧ, ಮೈಸೂರಲ್ಲಿ ಭೇಟಿಯಾಗಿದ್ದರು ಮೊನ್ನೆ, ಮುಂದೆ ಕೂತಿದ್ರು, ನಾನು ಗುರುತಿಡಿದೆ. ನನ್ನಂಥವ್ರು 8 ಜನ ಪಾಪ, ಅವರಿಗೆ ನಾನೇ ಹೋಗಿ ಗುರುಗಳೇ ನಮಸ್ಕಾರ, ಯಾರಪ್ಪ ನೀನು ಅಂದರು. ಸರ್ ನಾನು ಪ್ರಾಣೇಶ ಸರ್, ಯಲಬುರ್ಗದಲ್ಲಿ 1972 ನಿಮ್ಮ ಸ್ಟೂಡೆಂಟು ಸರ್. ಓ 1972 ಯಲಬುರ್ಗ, ವೆರಿ ಗುಡ್ ಅಂತ ಕೆಳಗೆ ನೋಡಿದ್ರಿ ಅವರು. ಓ ಪರವಾಗಿಲ್ಲ, ಪಾಯಿಂಟ್ ಹಾಕಿದ್ದೀರಾ, ವೆರಿ ಗುಡ್, ಧನ್ಯೋಸ್ಮಿ ಅಂತ ಬಂದಿವ್ಸಿನಿ. ಅದು ಒಂದು ಕಾಲ, ಮಕ್ಕಳು ಹೇಳಿದ್ರೆ ನಂಬಂಗಿಲ್ಲ ಈಗ, ಹೌದಾ? ಆ ಕಾಲಕ್ಕೆ ಅದು ಸರಿ, ಈ ಕಾಲಕ್ಕೆ ಇದು ಸರಿ ಸ್ನೇಹ. ಇವನ್ನೆಲ್ಲ ಮೇಳೈಸಿ ಮಕ್ಕಳಿಗೆ ಹೇಳಬೇಕು. ನಾವು ಓದು ಅಷ್ಟೆ, ನಾವು ಗಮನ ಹರಿಸ್ತಾ ಇದ್ವಿ, ಕಾಪಿ ಹೊಡೆದೇ ಪಾಸಾಗಿವಿ ನಾವು. ಅಂದರೆ ಈಗಿನವ್ರು ಹೊಡೀರಿ ಅಂತ ಹೇಳಂಗಿಲ್ಲ. ಅವಾಗ ಶಿಕ್ಷಣ ಮಟ್ಟ ಹಂಗಿತ್ತು, ಸರಿಗೆ ಮಾಸ್ತರ್ಗಳು ಇರ್ತಿದ್ದಿಲ್ಲ, ಸಾಲು ನಡೀತಿದ್ದಿಲ್ಲ, ಎಲ್ಲದಕ್ಕೂ ರಜಾ. ಮಾಸ್ತರ್ ಪಾಠ ಮಾಡೋ ಮುಂದೆ ಹೊಡ್ರ ಹುಡ್ರು ಹೊರಗೆ ಬರೋದು ಹೊಡ್ರೇನು ಈ ಸಲ ಇಲ್ಲ, ಸ್ಟ್ರಿಕ್ಟ್ ಇರ್ತದೆ. ನಮ್ಮಲ್ಲಿ ಮಾಸ್ಟರ್ ಪಾಠ ಮಾಡ್ತಿರ್ಲಕ್ಕ ಗಿಡದಾಗ ಕೋತಿ ಬಂದು ಅಂದರೆ ಓಸು ಹುಡ್ರು ಹೊರಗೆ, ಕೋತಿ ಓಡಿಸೋವರೆಗೂ ಅದು ಹೋಗೋವರೆಗೂ ಯಾರೂ ಒಳಗೆ ಹೋಗ್ತಿದ್ದಿಲ್ಲ. ಮಾಸ್ತರ್ ಕರೆದು ಕರೆದು ಸಾಕಾಗಿ ಕುಂತ್ಬಿಡ್ತಾರೆ. ಕಾಪಿ ಹೊಡೆದೇ ಪಾಸು, ಯಾಕೋ ಫೇಲ್ ಆಗಿದ್ದಿ, ಮುಂದೆ ಅವ್ ನನಗೇನು ತೋರಿಸ್ಲಿಲ್ಲ ರೀ ಅಂತಿದ್ವಿ. ಇಂಥ ಓದ ನಮ್ಮ, ನಾವೇನು ಹೊರಗೆ ಓದಿವಿ ಅದೇ ಓದೆ, ಡಿಗ್ರಿ ಗಿಗ್ರಿ ಏನೂ ಇಲ್ಲ. ನಮ್ಮ ಲೆಕ್ಕ ನನ್ನ ಶತ್ರು, ಪರಮ ಶತ್ರು ಮ್ಯಾಥಮೆಟಿಕ್ಸ್, ಅದರಾಗ ಅರ್ಥಮೆಟಿಕ್ ಅಂಕಗಣಿತ. ನನ್ನ ಎಷ್ಟು ಜನ್ಮದ ವೈರಿ ಏನದು, ಇವತ್ತಿಗೂ ನನಗೆ ಅಂಕ ಬರೋಂಗಿಲ್ಲ ರೀ. ಇವು ಕಿವಿ ಹಾಕಿ ಭಾಗಾಕಾರ ಮಾಡ್ತಾರಲ್ಲ, ಅದು ಇವತ್ತಿನವರೆಗೂ ಬರೋಂಗಿಲ್ಲ ನನಗೆ. ಅದಕ್ಕಿಂತ ದೊಡ್ಡದು ಈ ಲ ಸ ಅ ಮ ಸ ಅ ಏನವು ಎಲ್ ಸಿ ಎಮ್ ಎಸ್ ಸಿ ಎಮ್ ಅವು, ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ ರೀ. ಕರೆ ಹೇಳ್ಬೇಕಾದ್ರೆ ಲೆಕ್ಕದ ಪಿರಿಯಡ್ನಾಗ ಅತ್ಕೊಂತ ಕುಂದಿರ್ತಿದ್ವಿ ಶಾಲ್ಯಾಗ. ನಾವು ಒಟ್ಟ ಕಂಡು ಹಿಡಿಯಕ್ಕೆ ಬರ್ತಿದ್ದಿಲ್ಲ. ಇವನು ಯಾವನ ಕಂಡು ಹಿಡಿದಿದ್ದಾನಪ್ಪ, ಅವನು ಸಿಕ್ಕರು ಒದಿಬೇಕಂತ ಕಾಯ್ತಿದ್ದೀವಿ ನಾವು. ಮ್ಯಾಥಮೆಟಿಕ್ಸ್ ಪೇಪರು ಮುಂದೆ ಅವು ತೋರಿಸ್ಬಲ್ಲ, ಹ್ಞೂ ಕುಂತ್ಬಿಟ್ವಿ. ನಂಬರ್ ಒಂದು ಹಾಕಿ ಸ್ಟೂಲ್ ಮ್ಯಾಗ ಹಿಂಗೆ ಕಾಲು ಇಟ್ಕೊಂಡು ಹಣೆ ಕೈ ಹಚ್ಕೊಂಡು ಕುಂತ್ಬಿಟ್ಟು ನಾನು. ಹೆಡ್ ಮಾಸ್ತರ್ ಅಕ್ರಮ್ ಸರ್ ಅಂತವ್ರು ಒಳಗೆ ಬಂದರು, ಬಂದು ಪ್ರಾಣೇಶ್ ಸರಿಯಾಗಿ ಕೂತ್ಕೋ. ಯಾಕೆ ಸರ್? ಹಿಂದೆ ಅವನು ನಿಂದು ನೋಡಿ ಬರೀತಾನೆ. ನನಗೆ ಒಂದು ಅಕ್ಷರ ಬರವಲ್ತು. ಹಾಂ, ಎಂಥ ಪಂಡಿತರು ನಾವು ಅಂದ್ರೆ ಮುಂದೆ ಏನು ಬರೀತಾನದ ನಾವು ಬರೀತಿದ್ದೀವಿ ರೀ. ಅವಂದ ನಂಬರ್ ಹಾಕಿಬಿಡ್ತಿದ್ವಿ, ಅವ ಕಾಟ ಹಾಕಿದ್ದಿಲ್ಲ ನಾವು ಕಾಟ. ತಪ್ಪು ಐತಿರಲಿ, ಅದು ಭಾಳ ಸುಮ್ಮನೆ ನೀವು ಕಾಟ ಹಾಕಿ ನಾನು ಕಾಟ ಹಾಕ್ತೀರ. ಹಾಂ, ಲಸ ಮಾಸ ಇವತ್ತಿನವರೆಗೂ ಬರೋದಲ್ಲ. 50 ವರ್ಷ ಹಿಂದಿನ ಸುದ್ದಿ ಹೇಳಕತ್ತೀನಿ ನಾನು ನಿಮಗೆ. ಮೊನ್ನೆ ನನ್ನ ಮಗಳು ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಿದ್ಲು, ಮನ್ಯಾಗ ಕುಂತಿದ್ದೆ ಅವತ್ತು ಫ್ರೀ ಇದ್ದೆ. ಅಪ್ಪ ಲಸ ಮಾಸ ನಿನಗೆ ಕಂಡು ಹಿಡಿಯಕ್ಕೆ ಬರ್ತಾವ ಅಂದ್ಲು. ಯವ್ವ ಇನ್ನೂ ಕಂಡು ಹಿಡಿದಿಲ್ಲ ನಾವನ್ನ ಯಾರು, 50 ವರ್ಷ ಆದ್ದಲ್ಲ ಯವ್ವ. ಹಾಂ, ಕಂಡಿಡಿಬೇಡ ನೀನು ಸಾಯ್ಲೆವ್. ಅವ ಯಾವನ ಕಂಡು ಹಿಡಿತಾನೆ ಹಿಡೀಲಿ ಇವತ್ತಲ್ಲ. ಯಾವ್ದಕ್ಕೆ ಮಾಸ್ತರಿಗೆ ಪಗಾರ ಕೊಡ್ತಾರೆ? ಎಂತೆಂಥವು ಕಂಡು ಹಿಡಿದಾರೆ, ಬಾಂಬ್ ಕಂಡು ಹಿಡಿದಾರ, ಅಟಾಮ್ ಬಾಂಬ್ ಕಂಡು ಹಿಡಿದಾರ, ಕ್ಷಿಪಣಿಗಳು ಕಂಡು ಹಿಡಿದಾರ, ಸೂಜ್ಯಾಗ ಬಾಂಬ್ ಬಿಡ್ತಾರೆ, ಬ್ಯಾಲ್ಟ್ನಾಗ ಬಾಂಬ್ ಬಿಡ್ತಾರೆ, ಲಸ ಮಾಸ ಕಂಡು ಹಿಡಿದಾಗವಲ್ತಾನೆ. ನೀನು ಹಿಡಿಬೇಡ, ನಮ್ಮ ವಂಶಕ್ಕೆ ಹಚ್ಚಿ ಬಂದಿಲ್ಲದಂತೇಳಿದ್ದೆ. ಚಪ್ಪಾಳೆ ತಟ್ಟೋದ್ರಿಂದ ರಕ್ತದ ಸಂಚಾರ ಜಾಸ್ತಿ ಆಗ್ತದೆ, ಮನುಷ್ಯ ಆರೋಗ್ಯ ಸುಧಾರಿಸ್ತದೆ, ಅಕ್ಕಪಕ್ಕದಾಗ ಸೊಳ್ಳೆ ಇದ್ದು ಒಂದು ಸತ್ತು ಹೋಗ್ತಾವ, ಇವೆಲ್ಲ ಬೆನಿಫಿಟ್ ಅದಾವ್ರಿ. ಚಪ್ಪಾಳೆ ತಟ್ಟೋದು ಕೂಡ ನಾವು ಮರೆತು ಬಿಟ್ಟಿವಿ ಅಷ್ಟ. ಮನುಷ್ಯ ಸತ್ತಾನಂತೇಳಿ ಯಾವಾಗ ಗೊತ್ತಾಗ್ತಾ, ಉಸಿರಾಟ ನಿಂತು ಅಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ ರೀ. ಉಸಿರಾಟ ಒಂದು ಕೋಟ ಐತೆ, ಆ ಕೋಟ ಮುಗಿದೋಯ್ತು ಮನುಷ್ಯ ಸತ್ತು ಹೋಗ್ತಾನೆ ರೀ. ಅದರಂಗೆ ಈ ಜನ್ಮದಾಗ ಚಪ್ಪಾಳೆ ತಟ್ಟೋದು ಕೂಡ ಒಂದು ಕೋಟ ಐತೆ. ಅಷ್ಟು ಕೋಟ ಅದರಲ್ಲಿ ಚಪ್ಪಾಳೆ ತಟ್ಟಲೇಬೇಕು. ನಾವು ತಟ್ಟಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಾಗ ನಾವು ಮನೆ ಮನೆಗೆ ಹೋಗಿ ಚಪ್ಪಾಳೆ ತಟ್ಟಬೇಕಾಗ್ತದೆ, ಅಥವಾ ಸಿಗ್ನಲ್ ಲೈಟಲ್ಲಿ ನಿಂತಾಗ ಚಪ್ಪಾಳೆ ತಟ್ಟಬೇಕಾಗ್ತದೆ. ಅದಕ್ಕೆ ಆ ಜನ್ಮದಿಂದ ಮುಕ್ತಿ ಪಡ್ಲಿಕ್ಕೆ ಇದೇ ಜನ್ಮದಲ್ಲಿ ಚಪ್ಪಾಳೆ ತಟ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ನೋಡ್ರಿ ಎಷ್ಟು ಜನ ಅಂಜಿಕೊಂಡು ಚಪ್ಪಾಳೆ ತಟ್ಟಿರಿ. ಬಂಧುಗಳೇ, ಇದು CBSE ಸಿಲೆಬಸ್ ಇರುವಂಥ ಒಂದು ಸ್ಕೂಲ್. ನನ್ನ ಮಗಳು ಕೂಡ CBSE ಸಿಲೆಬಸ್ನಾಗ ಓದ್ತಾಳೆ ಕೇಂಬ್ರಿಜ್ ಸ್ಕೂಲಲ್ಲಿ, ಗುಲ್ಬರ್ಗದಲ್ಲಿ. ಅದೇ ಸ್ಕೂಲ್ ನೋಡಿದಂಥ ಒಂದು ಅನುಭವ ಆಯಿತು ನನಗೆ.
ನಾವಂತೂ ಇಂಗ್ಲೀಷ್ ಕಲ್ತಿಲ್ಲ, ನಂದು ಪಿ ಯು ಸಿ ಮುಗ್ದದ್ರಿ, ಜೋಶಿ ಟೆಂತ್ ಆಗ್ಯದಂತಲೇ ಇನ್ನೂ ಏನು ಗೊತ್ತಿಲ್ಲ ಅನ್ನೋದು ಕೇಳಿವಿ ಅಷ್ಟ. ನಮಗೂ ಇಂಗ್ಲೀಷಿಗೆ ಸಂಬಂಧ ಇಲ್ಲರಿ, ಯಾಕೆ ಇಂಗ್ಲೀಷ್ ಕಲಿಸುವಂಥ ಮಾಸ್ತರ ತಮ್ಮದು ತಾವ ಓದ್ಕೊಂಡು ಮನೆಗೆ ಹೋಗ್ಬಿಟ್ಟ ದಿವಸ ಆತ. ಹೀಗಾಗಿ ನಾವು ಇಂಗ್ಲೀಷ್ ಕಲಿಯೋದು ಆಗಲಿಲ್ಲ. ಭಾಳ ಬಡತನದಲ್ಲಿ ಬೆಳೆದಂಥ ವ್ಯಕ್ತಿಗಳಿಗೆ ಇಂಥ ಸ್ಕೂಲ್ನಲ್ಲಿ ಓದಿಸುವಂಥ ಕೆಪಾಸಿಟಿ ನಮ್ಮ ತಂದೆ ತಾಯಿಗೆ ಇದ್ದಿದ್ದಿಲ್ಲ. ಭಾಳ ಬಡತನ ಇತ್ತು ನಮಗೆ. ಎಷ್ಟು ಬಡತನ ಇತ್ತಂದ್ರೆ ಕನಸು ಕಾಣಬೇಕಾಗಿತ್ತು ಅಂತಂದರೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಮಗೆ. ಚಲೋ ಕನಸು ಕಾಣಂಗಿಲ್ಲರಿ. ಒಂದಿನ ಕನಸು ಕಂಡೆ, ನಾನು ನಮ್ಮವ್ಗೆ ಹೇಳಿದೆ, ಅಮ್ಮ ಒಂದು ಕನಸು ಕಂಡೀನಿ ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿದೆ ಅಂದೆ. ಕನಸ ಹೇಳಿ ನಾನು ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ ಅಂತಂದ್ಲು. ಅಮ್ಮ ನಾನು ಇವತ್ತು ಕನಸು ಕಂಡೆ, ಒಂದು ಕಾಲು ಭೂಮಿ ಮೇಲೆ ಇತ್ತು, ಇನ್ನೊಂದು ಕಾಲು ಚಂದ್ರ ಮೇಲೆ ಇತ್ತು ಅಂದೆ ನಾನು. ನಮ್ಮವ್ ಬೈದ್ಲು, ಅಂಥ ಹುಚ್ಚುಚ್ಚು ಕನಸು ಕಾಣಕ್ಕೆ ಹೋಗ್ಬೇಡ ಅಂದ್ಲು. ಯಾಕಂದೆ, ನಿನಗಿರೋದ ಒಂದ ಚಡ್ಡಿ, ಅದೇ ಅರ್ಧ ಹೋಯ್ತು ಅಂದರೆ ಹೆಂಗೆ ಅಂತ ಕೇಳಿದ್ಲಾಕಿ. ಅಂಥ ಬಡತನದಲ್ಲಿ ಬೆಳೆದಂಥ ವ್ಯಕ್ತಿಗಳು ಇಂಥ ಸ್ಕೂಲ್ಗಳು ಮುಖ ಕೂಡ ನಾವು ನೋಡಲಿಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಭಾಳ ಡಲ್ ಇದ್ದೀವಿ. ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ, ನಿಮ್ಮ ಮುಂದೆ ನಾವು ಇಂಗ್ಲೀಷಲ್ಲಿ ಡಲ್ ಇರಲಿ, ಓದಿನಲ್ಲಿ ಹಿಂದೆ ಇರಲಿ, ಏನೇ ಇರಲಿ, ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂಧುಗಳೇ. ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ನಾ ಹೇಳೋದು ನಿಮ್ಗೆ ಗೊತ್ತಾಗ್ಯದಂತ ನಾನು ಅನ್ಕೊಂತೀನಿ. ಯಾಕೆ ಹೋಗಿ ಕುಂತ್ಬಿಡೋದ್ರಿ, ಯಾವಾಗ ಏನೇನು ಆಗೋಲ್ದಕ್ಕ ಸುಮ್ಮನೆ ಮಾಸ್ತರ್ ಕಡೆಯಿಂದ ಬಯಸ್ಕೊಳ್ಳೋದು ಓಡಿಸ್ಕೊಳ್ಳೋದಕ್ಕಿಂತ ಫಸ್ಟ್ ಹೋಗಿ ಕುಂತ್ಬಿಟ್ರೆ ಆಯ್ತು. ಮಾಮನೆ ಫಸ್ಟ್ ಬಂದು ಕುಂತ ನೋಡೋ ಅಂತ ಅನ್ನಿಸ್ಕೊಂಡ್ರೆ ಸಾಕು. ನಮ್ಮವ್ಗೆ ಬಂದು ಅದೇ ಹೇಳ್ತಿದ್ದ ಮಾಸ್ತರ್, ನಿನ್ನ ಮಗ ಸಾಲಿಗೆ ಫಸ್ಟ್ ಅಂತ ಹೇಳ್ತಿದ್ದ. ನಮ್ಮವ್ ಖುಷಿಯಾಗಿ ಬಿಡ್ತಿದ್ಲಾಕಿ. ಈ ಥರದ ಅನುಭವ ಇಂಗ್ಲೀಷಲ್ಲಿ ಭಾಳ ಡಲ್ ಬಂಧುಗಳೇ. ನಾನು ಮಾ ಇಂಗ್ಲೀಷ್ ಕಲಿಸಂಥ ಮಾಸ್ತರ್ಗೆ ಗೊತ್ತಿತ್ತು ನಾ ಡಲ್ ಇದ್ದೀನಿ ಅಂತಂದು. ಒಂದು ದಿವಸ ಅಭಿಷೇಕ್ ಕ್ವಶನ್ ಕೇಳಿಬಿಟ್ಟ, ಮಾಮನಿ ಕೋತಿ ಏನಂತ ಹೇಳ್ತಾರ ಹೇಳಂತಂದ. ನನಗದು ಸಡನ್ನಾಗಿ ನೆನಪು ಬಂದುಬಿಡ್ತಿರೋದು, ಮಂಕಿ ಅಂದೆ ನಾನು. ನಮ್ಮ ಮಾಸ್ತರ್ಗೆ ನಂಬೋಕ್ಕಾಗವಲ್ದು, ನಿಜವಾಗಿ ಹೇಳು ಮಾಮನಿ, ಪುಸ್ತಕ ನೋಡ್ಕೊಂಡು ಹೇಳಿದಿಲ್ಲ ನೀನು? ಇಲ್ಲ ಸರ, ನಿಮ್ಮ ನೋಡಿ ಹೇಳಿ ನಾನು. ಮಾಸ್ತರ್ ಗಾಬರಿ ಆಗಿದ್ದು. ನಮ್ಮದು ಉತ್ತರ ಹಿಂಗಿತ್ರಿ, ಆದರೆ ಇಂಗ್ಲೀಷ್ ಬಹಳ ಪ್ರಾಣೇಶ್ವರ್ ಬಿ ಕಾಮ್ ಮುಗಿದ್ರೆ ಅವ್ರು ಇದ್ದವರಿಗೆ ಇಂಗ್ಲೀಷಲ್ಲಿ ಉತ್ತಮ. ನಾನು ಜೋಶಿ ಏನೂ ಇಲ್ಲ, ನಾನು ಜೋಶಿ ಇಂಗ್ಲೀಷ್ ಅಂತೂ ಮಾತಾಡೋಕ್ಕೂ ಬರೋದಿಲ್ಲ, ನಮಗೇನೆಂಬುದು ಗೊತ್ತೂ ಆಗುವುದಿಲ್ಲ. ಕೆಲವೊಂದು ಸಲ ಭಾಳ ಕಷ್ಟಗಳು ಅನುಭವಿಸೀವಿ, ಅದರನ್ನು ಎಂಜಾಯ್ನೂ ಮಾಡಿ ನಾವು. ಇಂಗ್ಲೀಷ್ ಬರಲಿಕ್ಕೂ ಕೂಡ ಸುಮಾರು 9 ದೇಶಗಳನ್ನು ಅಡ್ಡಾಡಿದಂಥ ಅನುಭವ ನಮಗೈತಿ ಮುಂದುಗಳು, ನನಗೂ ಮತ್ತು ಜೋಶಿ ಅವ್ರಿಗೂ ಮತ್ತು ಪ್ರಾಣೇಶ್ವರಿಗೆ. ಅವ್ರಿಗೆ ಇಂಗ್ಲೀಷ್ ಬರ್ತದಿಲ್ಲ ಅಂತ ನನಗೆಲ್ಲ. ಒಂದು ಸಲ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾಗಿತ್ತು, ಹೋದ್ವಿ. ಜೋಶಿಗೆ ಇಂಗ್ಲೀಷ್ ಬರೋಂಗಿಲ್ಲ ರೀ, ನಾನು ಇದ್ದಿದ್ರೆ ಅದಕ್ಕಿಂತ ಉತ್ತಮ. ಎಮಿಗ್ರೇಷನ್ದಾಗ ಕೇಳ್ತಾರೆ ನಿಮ್ಮ ಹೆಸರು, ನೀವು ಯಾಕೆ ಬಂದಿರಿ ಈ ದೇಶಕ್ಕೆ, ಏನು ಯಾವ ಉದ್ದೇಶಕ್ಕೆ ಬಂದಿರಿ ಎಲ್ಲ ಕೇಳ್ತಾರೆ ಅಲ್ಲಿ. ಜೋಶಿಗೆ ಅಂಜಿಕೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ನಾವು ಒಂದು ದೇಶಕ್ಕೆ ಹೋಗಿ ಬಂದಿದ್ದೆ ನಾನು. ಜೋಶಿ ಅಂದರು ಏನು ಕೇಳ್ತಾರೆ ಅಲ್ಲಿ? ಏನಿಲ್ಲ, ನಿಮ್ಮ ಹೆಸರಂತ ಕೇಳ್ತಾರೆ. ನಿನ್ನ ಹೆಸರು ಹೇಳು. ಯಾಕೆ ಬಂದಿ ಅಂತ ಕೇಳ್ತಾರೆ. ಯಾಕೆ ಹೋಗ್ಲಕ್ಕತ್ತಿದ್ದಿ? ಟೂರಿಸ್ಟ್ ಅಂತ ನಮಗೆ ಅವ್ರು ಏನೇ ಕೇಳಲಿ ಟೂರಿಸ್ಟ್ ಅಂತ ಹೇಳ್ಬಿಡ್ನಿ. ಎರಡನೇ ಕ್ವಶನ್ಗೆ ಇಷ್ಟು ಹೇಳಿಬಿಟ್ಟಿದ್ದಾರೆ. ಅವರು ನೇಮ್ ಅಂತ ಕೇಳಿದರು, ನರಸಿಂಹ ಜೋಶಿ ಅಂತಂದ. ನಿಮ್ಮಪ್ಪ ಯಾರು ಅಂದರು? ಟೂರಿಸ್ಟ್ ಅಂದ್ಬಿಟ್ಟೆ. ಅವ್ರು ಗಾಬರಿ ಆಗಿಬಿಟ್ಟಿದ್ರು, ಪಾಪ ಏನ್ರಿ ಈ ಥರ ಟೂರಿಸ್ಟ್ ಅಂತಾನಂತಂದು. ಏ ನಿಮ್ಮಪ್ಪನ ಹೆಸರು ಕೇಳೋಕ್ಕಂತ. ಅವಾಗ ಪ್ರಹ್ಲಾದ್ ಜೋಶಿ ಆಚಾರ ಅಂತ ಹೇಳಿ ಬಂದಿದ್ದ. ಇದು ಏನೋ ಒಂದು ಘಟನೆ ಆಯಿತು, ಹೊರಗಡೆ ಬಂದಿವಿ. ಆಸ್ಟ್ರೇಲಿಯಾ ಕರೆಸಿದ್ರು ನಮ್ಗೆ ಯಾರು, ರಶ್ಮಿ ಅಂತೇಳಿ ಒಬ್ಬ ಹೆಣ್ಮಗಳು, ಫೋನ್ ಮುಖಾಂತರ ಅವರೇ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡಿದ್ರು ನಮಗೆ. ಅವತ್ತು ನಮ್ಮ ರಿಸೀವ್ ಮಾಡ್ಕೊಳಕ್ಕೆ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಪ್ರಾಣೇಶ್ವರ ಹೇಳಿದರು, ಮಾಮನಿ ಅವ್ರ ಜೊತೆಗೆ ನೀನು ಇಂಗ್ಲೀಷ್ದಾಗ ಮಾತಾಡು ನೋಡಮ್ಮ ಅಂತಂದರು. ಇಂಗ್ಲೀಷ್ದಾಗ ಹೆಂಗೆ ಮಾತಾಡ್ಬೇಕು ಸರ್ ಅಂತಂದೆ. ಹೌ ಆರ್ ಯು ಅಂತ ಕೇಳು. ಅವ್ರು ಫೈನ್ ಅಂತಾರೆ. ಅವ್ರು ನಿನಗೆ ಹೌ ಆರ್ ಯು ಅಂತ ಕೇಳ್ತಾರೆ. ಮೀಟು ಅನ್ಬೇಕು ನೀನು, ಮತ್ತು ಆ ಮೀಟು ಅಲ್ಲರಿ, ಮೀಟು ಅನ್ಬೇಕು ಅವ್ರಿಗೆ ಗೊತ್ತಾಗ್ತದೆ. ಇಬ್ಬರು ಥ್ಯಾಂಕ್ಸ್ ಕೊಟ್ಟು ಹೋಗ್ಬಿಡೋಣ ವಿಶ್ ಮಾಡ್ಕೊಂಡು ಅಂತ ಹೇಳಿದರು. ನಾನು ಏರ್ಪೋರ್ಟ್ಲಿಂದ ಹೊರಗೆ ಬಂದ ತಕ್ಷಣ ಅವ್ರ ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಹೌ ಆರ್ ಯು ಅಂತ ಕೇಳ ಬಂದು ನಾನು ಹೂ ಆರ್ ಯು ಒಂದೇ ನಾನು ಆಕಿನ ಗಂಡದ್ದು. ರಶ್ಮಿ ಹಸ್ಬೆಂಡ್ ಅಂತಂದರು. ನಾನು ಮೀಟು ಒಂದೇ ನಾನು.
ಮತ್ತೆ ಅವಾಂತರ ಆಗ್ಯದ ಅಂತ ಗೊತ್ತಾಯ್ತು. ಗಂಡ ಗಾಬರಿಯಾಗಿ ನಿಂತಿದ್ದ, ಆಶ್ಚರ್ಯ ಆಗಿ ನಿಂತಿದ್ದ. ಇಲ್ಲ ಸರ್ ಹಿಂಗಾಗ್ಯದ, ಕೇಳದ ತಪ್ಪಾಗ್ಯದ ಅಂತೇಳಿ ಬಂದಿದ್ದೀವಿ. ಈ ಥರದ ಸ್ಕೂಲು ಇಂಗ್ಲೀಷ್ ನಮ್ಮದು ಬಂಧುಗಳೇ, ಒಳ್ಳೆಯ ಇಂಗ್ಲೀಷು ನಿಮ್ಮದು. ನಮ್ಮ ಅಕ್ರಮ್ ಅವರು ಇಂಗ್ಲೀಷ್ ಭಾಳ ಅಗ್ದಿ ಟಾಪ್ ಐತ್ರಿ. ಅವ್ರಿಗಾಗಿ ಒಂದು ಜೋರಾದ ಚಪ್ಪಳಿ ಇರಲಿ, ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾರೆ. ನಮಗೆ ಇಂಗ್ಲೀಷ್ ಭಾಳ ಮಾತಾಡಂಗಿಲ್ಲ ಮತ್ತು ಬೇಜಾರು ಇಲ್ಲರಿ. ಯಾಕೆ ಇಂಗ್ಲೀಷ್ ಅಂಗ್ರೇಜಿ ದೇಶ ಇಂಗ್ಲೆಂಡ್ ದೇಶದವ್ರಿಗೆ ಕನ್ನಡ ಬರೋಂಗಿಲ್ಲ ಮತ್ತು ಬೇಜಾರಿಲ್ಲ, ನಮ್ಗೆ ಯಾಕೆ ಇರ್ತಾರೆ ಇಂಗ್ಲೀಷ್ ಬರೋಂಗಿಲ್ಲ ಅಂತಂದು. ನಮಗೂ ಮನಸ್ಸಿನಾಗ ಏನು ಬೇಜಾರಿಲ್ಲ, ನಾವು ಅದನ್ನು ಸ್ವೀಕಾರ ಮಾಡೋಣ. ಆದರೆ ಇಷ್ಟು ಮಾತ್ರ ಒಂದು ಗಟ್ಟಿ ಬಂಧುಗಳೇ, ಏನಪ್ಪ ಅಂತಂದರೆ ಇಂಗ್ಲೀಷು ಒಂದು ಕಮರ್ಷಿಯಲ್ ಲ್ಯಾಂಗ್ವೇಜ್ ಆಗಿ ಬೆಳೆದಿದೆ. ಜಗತ್ತಿನಾದ್ಯಂತ ಹೋಗಿ ಬರಲಿಕ್ಕೆ ಇಂಗ್ಲೀಷ್ ಭಾಳ ಅನುಕೂಲ ಆಗ್ತದೆ, ಅದು ಭಾಳ ಒಳ್ಳೆಯ ಬೆಳವಣಿಗೆ. ಆದರೆ ಮಾತೃ ಭಾಷೆಯನ್ನು ನಾವು ಮಾತ್ರ ಬಿಡಬಾರ್ದು ಅಂತೇಳಿ ಈ ಒಂದು ಕಾರ್ಯಕ್ರಮ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ನಮಸ್ಕಾರ, ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋದಲ್ಲಿ ಸಿಗೋಣ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಯ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.